ಧರಣಿ ಗರ್ಜನೆ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಕಾವ್ಯ ಈಡಿಗ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಟೊಣ್ಣೂರು ಗ್ರಾಮದಲ್ಲಿ ಭಾವೈಕ್ಯತೆಯ ಮೊಹರಂವರೆಗೂ ವಿಭಿನ್ನವಾದ ಆಚರಣೆ ಇರುತ್ತದೆ. ಅದರಲ್ಲೂ ಆಲಯ ಕುಣಿತ ಜನರನ್ನು ಇನ್ನಷ್ಟು ಗಮನ ಸೆಳೆಯುತ್ತದೆ. ಜೊತೆಗೆ ಭಾರೀ ಗಾತ್ರದ ಅಗ್ನಿಕುಂಡದಲ್ಲಿ ಬಾಯಿ ದೇವರು ಹೊತ್ತವರು ಹಾಯ್ದು ಹೋಗುವಂಥ ದೃಶ್ಯ ನೋಡುಗರ ಎದೆ ಜಲ್ಲೆನ್ನುವಂತಿತ್ತು. ಇಲ್ಲಿ ಹಿಂದೂ ಮುಸ್ಲಿಂ ಜನಾಂಗದವರು ಸೇರಿ ಮೊಹರಂ ಆಚರಿಸ್ತಾರೆ. ಮೊಹರಂ ಮೆರವಣಿಗೆಯಲ್ಲಿ ಕಿರಿಯರು, ಇನ್ನೂ ಅನೇಕ ಹಿರಿಯರು, ಯುವಕರು ಹಾಡುತ್ತಾ ಮೆರವಣಿಗೆ ಮಾಡುವುದು ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ. ಮೊಹರಂ ಗ್ರಾಮದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಏಕತೆಯನ್ನು ಸಾರುವ ಹಬ್ಬವನ್ನು ಆಚರಿಸಲಿದ್ದು, ಶನಿವಾರ ಬೆಳಗ್ಗೆ ಬೆಂಕಿಯ ಕೆಂಡವನ್ನು ಹಾಯ್ದು ಹೋಗುವ ಆ ದೃಶ್ಯ ಕಿಚ್ಚು ಹತ್ತಿಸುವಂತಿತ್ತು. ಕೊಂಡದಲ್ಲಿ ಭೀಮಣ್ಣ ಪೂಜಾರಿ ನಮಾಜ್ ಮಾಡುತ್ತಿದ್ದ ದೃಶ್ಯ ಎದ್ದು ಕಾಣ್ತಾ ಇತ್ತು. ಸೈಯದ್ ಕಾಸಿಂ ಮತ್ತು ಲಾಲ್ ಸಾಬ್ ಅವರ ತ್ಯಾಗ ಬಲಿದಾನದ ಪ್ರತೀಕವಾಗಿ ಆಚರಿಸುವ ಮೊಹರಂ ಹಬ್ಬವನ್ನು ಧರ್ಮರ ಶರಣರ ನಾಡಾದ ಟೊಣ್ಣೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯ ಸಾಮರಸ್ಯದಿಂದ ಆಚರಿಸುವುದು ವಾಡಿಕೆ. ಇದು ಸುಮಾರು 9 ದಿನಗಳ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮೊಹರಂ ಹಬ್ಬವು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರ ನಡುವೆ ಸಂಭ್ರಮದಿಂದ ಆಚರಿಸಲಾಯಿತು. ಭಾವೈಕ್ಯತೆಗೆ ಸಾಕ್ಷಿ ಆಲಾಯಿ ದೇವರಿಗೆ ಹಾಕಿದ ಹಾರಗಳು ನೃತ್ಯ ಗಮನ ಸೆಳೆದವು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾದ ಮೊಹರಂ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ವರದಿ ಅಮರೇಶ್ ನಾಯಕ. Hello!
ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ. ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ.